ಇನ್ನು ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳ ಜಾರಿಗೆ ಸಂಬಂಧಪಟ್ಟಂತೆ ಸಾರ್ವಜನಿಕರು ಕೂಡ ತಮ್ಮ ಅಭಿಪ್ರಾಯವನ್ನು ಶೇರ್ ಮಾಡಿಕೊಂಡಿದ್ದಾರೆ. ಹಾಗಾದರೆ ಜನ ಏನಂತಾರೆ ಬನ್ನಿ ನೋಡೋಣ. ನಾ ಹೇಳೋದಿಷ್ಟೇ, ಚುನಾವಣೆಗಿಂತ ಮೊದಲು ಇದು ನಿಶ್ಚಿತ, ಖಂಡಿತ, ಉಚಿತ, ಹಾಗೆ ಎಲ್ಲ ಪ್ರಜೆಗಳಿಗೂ ಆಶ್ವಾಸನೆ ಭರವಸೆಯನ್ನು ಕೊಟ್ಟು ಈಗ ಆ ಭರವಸೆಯನ್ನು ಈಡೇರಿಸಲು ಸೋತಿದೆ ಕಾಂಗ್ರೆಸ್ ಸರ್ಕಾರ. ಇವರು ಈ ಎಲ್ಲ ಭರವಸೆಯನ್ನು ಈಡೇರಿಸಬೇಕು ಅಂತಂದರೆ ಪ್ರಜೆಗಳು ಕಟ್ಟಿದ್ದಂಥ ತೆರಿಗೆ ಹಣದಲ್ಲಿ ಮಾಡಬೇಕಾಗಿದೆ. ಅಭಿವೃದ್ಧಿಯ ಕಾರ್ಯಕ್ರಮವನ್ನೆಲ್ಲ ನಿಲ್ಲಿಸಿ ಇವರು ಈ ಭರವಸೆಯನ್ನು ಈಡೇರಿಸ್ತೇವೆ ಅಂತ ಹೇಳ್ತಾ ಇದ್ದಾರೆ. ಈಗ ಯಾವುದೇ ಒಂದು ಉಚಿತವಾಗಿ ಕೊಡುತ್ತೇವೆ ಅಂತಂದರೆ ಎಲ್ಲ ಪ್ರಜೆಗಳಾಗಲಿ ಜನರಲ್ಲಾಗಲಿ ಪ್ರವೇಶವನ್ನು ತಗೊಂಡು ಆ ಉಚಿತ ವಸ್ತುಗಳನ್ನು ತಗೊಳ್ಳೋಕೆ ನುಗ್ಗು ನುಗ್ಗಲನ್ನು ಮಾಡ್ತಾರೆ. ಕಾಂಗ್ರೆಸ್ ಸರ್ಕಾರ ಎಲ್ಲ ಉಚಿತವಾಗಿ ಕೊಡ್ತೀವಿ ಉಚಿತವಾಗಿ ಕೊಡ್ತೀವಿ ಅಂತಂದು ಹೇಳಿಬಿಟ್ಟು ಎಲ್ಲ ಬಸ್ ಪ್ರಯಾಣದಲ್ಲಿ ಉಚಿತ ಅಂದರೆ ಗೌರ್ಮೆಂಟ್ ಬಸ್ನಲ್ಲಿ KSRTC ಬಸ್ಸಲ್ಲಿ ಮಹಿಳೆಯರಿಗೆ ಉಚಿತವಾಗಿ ಪ್ರಯಾಣ ಎಲ್ಲಾದರೂ ಹೋಗ್ಬೋದು ಅವರು ಆ ಥರ ಉಚಿತವಾಗಿ ಕೊಡ್ತೇವೆ ಅಂತ ಅಂದರು. ಆಮೇಲೆ ಅಕ್ಕಿ 10 kg ಅಕ್ಕಿ ಕೊಡ್ತೇವೆ. ಮತ್ತೆ ಇದು ಕರೆಂಟ್ ಉಚಿತವಾಗಿ ಕರೆಂಟ್ ಕೊಡ್ತೀವಿ. 200 ಯೂನಿಟ್ ಕರೆಂಟ್ ಉಚಿತವಾಗಿ ಕೊಡ್ತೀವಿ. ಈ ಥರ ಎಲ್ಲ ಸುಳ್ಳು ಭರವಸೆಗಳನ್ನೆಲ್ಲ ಕೊಟ್ಟು ಅದೇನು ಈಡೇರಿಸ್ದಂಗೆ ಈಗ ನುಣ್ಸ್ಕೊಳಕ್ಕೆ ಹೋಗ್ತಾ ಇದೆ. ಸುಮ್ಮನೆ ನಮಗೆ ಆಗೋದಿಲ್ಲ ಅಥವಾ ಈ ಥರ ಒಂದು ಯಾವ ಮುಖಾಂತರ ಕೊಡಬೇಕು ಅನ್ನೋ ಒಂದು ಕ್ಲಾರಿಟಿ ಇಲ್ದಂಗೆ ಇವರೆಲ್ಲ ಭರವಸೆ ಕೊಡ್ತಾ ಇದ್ದಾರೆ. ಅದು ರೊಕ್ಕ ಕೊಡ್ತೇವೆ ಅಂದಿದ್ರೆ 2000 ರೂಪಾಯಿ ಅದನ್ನ ಇಲ್ರಿ, ಮತ್ತು ಲೈಟ್ ಬಿಲ್ನು ಕಡಿಮೆ ಮಾಡ್ತೇವೆ ಅದನ್ನ ಇಲ್ರಿ, ಬಸ್ ಪಾಸ್ ಇಲ್ರಿ, ಏನು ಮಾಡಿಲ್ರಿ. ಮಾಡ್ರಿ ಹೆಂಗೆ ಮಾಡ್ಬೇಕು ನೋಡ್ರಿ, ತೊಡ್ಕೊಂತೇವೆ ನಾವು. ಮನಿ ಇಲ್ಲ, ಏನೂ ಇಲ್ಲ, ನಾವು ಮನಿ ಬಾಡಿಗೆ ತಿಂತೇವು. ಮನೆಗೆ ಕೊಡ್ತೇವೆ ಅಂದ್ರೆ ಅದನ್ನ ಇಲ್ಲ, ಏನೂ ಇಲ್ಲ ರೀ. ಈ ಪಕ್ಷ, ಈ ಕಾಂಗ್ರೆಸ್ ಪಕ್ಷ ಬಂದಿರೋದು ಎಲ್ಲ ಮಹಿಳೆಯರಿಗೂ ಉಚಿತ ಬಸ್ ಪ್ರಯಾಣ, 10 kg ಅಕ್ಕಿ, ಈ ತರ ಎಲ್ಲ ಸುಳ್ಳು ಭರವಸೆ ಕೊಟ್ಟು ಅವ್ರು ಗೆದ್ದಿದ್ದಾರೆ ಹೊರತು ನ್ಯಾಯವಾಗಂತೂ ಗೆದ್ದಿಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನ್ಯಾಯವಾಗಂತೂ ಗೆದ್ದಿಲ್ಲ, ಎಲ್ಲರಿಗೂ ಮೋಸ ಮಾಡಿರೋದಾರ ಅವರು, ಎಲ್ಲ ಪ್ರಜೆಗಳಿಗೆ ಮೋಸ ಮಾಡಿ ಅವ್ರು ಗೆದ್ದಿರೋದು ಅಂತ ಹೇಳ್ತೀನಿ. ಯಾಕಂದ್ರೆ ಎಲ್ಲರೂ ಎಲ್ಲ ಊರಿಗೆ ಹೋಗ್ಬೇಕಾದ್ರೆ ಎಷ್ಟೋ ಆಸೆ ಇಟ್ಕೊಂಡು ಬಿಡು, ನಾವು ಈ ಪಕ್ಷ ಬಂದಿದೆ ನಾವು ಒಂದು ಊರಿಗೆ ಹೋಗ್ಬೇಕಾದ್ರೆ ಎಷ್ಟೋ ಆಸೆಗಳು ಇಟ್ಕೊಂಡು ಹೋಗಿರ್ತಾರೆ. ಆಮೇಲೆ ಅಕ್ಕಿ ಮನೇಲಿ ಅಕ್ಕಿ 5 kg ಬದಲು 10 kg ಸಿಗುತ್ತಲ್ಲ ಅಂತೇಳಿ ಆಸೆ ಪಟ್ಟರು. ಎಲ್ಲ ಜನ ಆಸೆ ಪಟ್ಟು ಇದು ಮಾಡ್ಕೊಂಡಿದ್ದಾರೆ, ಮೋಸ ಮಾಡಿದ್ದಾರೆ ಅವ್ರು, ಜನಗಳಿಗೆಲ್ಲ ಮೋಸ ಮಾಡಿಬಿಟ್ಟು ಈ ಥರ ಪಕ್ಷ ಗೆದ್ದಿದ್ದಾರೆ ಹೊರತು. ಅವರು ಸಿದ್ದರಾಮಯ್ಯ ಹೇಳಿದರು ಏನಂತ ಹೇಳಿದ್ರು, ನನಗೂ ಕರೆಂಟ್ ಬಿಲ್ ಫ್ರೀ ಅಂತೇಳಿದ್ರು. ಈಗಂತಿದ್ದಾರೆ ಏನಂತಿದ್ದಾರೆ ಅವರು, ಇಲ್ಲಪ್ಪ ಎಲ್ಲ 200 ಯೂನಿಟ್ ಫ್ರೀ ಮಾಡ್ಕೊಂಡ್ಬಿಟ್ಟು